ಒಂದು ಎರಡು ಮೂರು ದಿನಗಳ ಹಿಂದೆ ಅರ್ಗ ಜ್ಞಾನೇಂದ್ರ ಅವರು ಅಲ್ಲ, ಅವರು ಮಲೆನಾಡಿಂದ ಬಂದಿರತಕ್ಕಂಥವರು. ಸಹಜವಾಗಿ ಮಲೆನಾಡಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಕಾಡು ಇದ್ದೇ ಇರುತ್ತೆ. ಕಸ್ತೂರಿ ರಂಗನ ವಿಚಾರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಖರ್ಗೆ ಅವರ ಬಗ್ಗೆ, ತಲೆ ಬೋಳಾಗಿರೋದ್ರ ಬಗ್ಗೆ, ಅವರು ಕಪ್ಪಿದ್ದಾರೆ ಅಂತ ಅವಹೇಳನ ಬೇರೆ ರೀತಿ ಮಾತಾಡಿದ್ದಾರೆ. ಮತ್ತು ಆ ಭಾಗ ಹೈದರಾಬಾದ್ ಕರ್ನಾಟಕದ ಬಗ್ಗೆನೂ ಕೇವಲವಾಗಿ ಮಾತಾಡಿದ್ದಾರೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ, ಪಾಚಿಕೊಂಡಿರುವ ನಾಲಿಗೆ, ಚಾಡಿಯ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿ ಕೊಂಬೆಯ ನಾಲಿಗೆ, ರೂಢಿ ಗೋಡೆಯ ಶ್ರೀರಾಮನ ನಾಮದ ಪಾಡು ತಲ್ಲಿರುವ ಖಂಡಿಯ ನಾಲಿಗೆ ಎಂದು ಒಂದು ಇದು ಒಂದು ಕವನ ಪುರಂದರದಾಸರದು. ಹಾಂ, ಪುರಂದರದಾಸರದು ಕೀರ್ತನೆ. ಬಿ ಜೆ ಪಿ ನಾಯಕರಿಗೆ ಆಚಾರನೂ ಇಲ್ಲ, ವಿಚಾರನೂ ಇಲ್ಲ, ಸಂಸ್ಕೃತಿನೂ ಇಲ್ಲ. ಮತ್ತೆ ಹೇಳೋದು ರಾಮನ ಕೆಲಸ, ಮಾಡೋದು ರಾವಣನ ಕೆಲಸ. ಬಿ ಜೆ ಪಿಯವ್ರದ್ದು ಎಲ್ರದ್ದು ಅಲ್ಲ, ಕೆಲವರು. ಮತ್ತೆ ಹೆಸರು ಅರಗ ಜ್ಞಾನೇಂದ್ರ. ನಮ್ಮಲ್ಲಿ ಅರಗ ಅಂದರೆ ನಾವು ಮೇಣಕ್ಕೆ ಅರಗ ಅಂತ ಕರಿತೀವಿ. ಜ್ಞಾನವೆಲ್ಲ ಅರಗದಂತೆ ಕರಗಿ ಹೋಗಿ ಅವರು ಸಾಕ್ಷಾತ್ ಅಜ್ಞಾನೇಂದ್ರ ಆಗಿದ್ದಾರೆ. ಅಜ್ಞಾನೇಂದ್ರ ಆಗಿದ್ದಾರೆ. ಬಾಯಿ ಬಿಟ್ಟರೆ ಬರೀ ಅವಿವೇಕ ಅಜ್ಞಾನದ ಮಾತುಗಳೇ ಇವ್ರ ಬಾಯಿಂದ ಉದುರುತ್ತೆ. ಹಾಗೆ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರಾದ ಖರ್ಗೆಯವರ ಬಗ್ಗೆ ಮತ್ತು ಬಿಸಿಲು ನಾಡಿನ ಜನಸಮೂಹಕ್ಕೆ ಇವರು ಮಾಡಿರ್ತಕ್ಕಂಥದ್ದು ಒಂದು ಅಪಮಾನ ಇದು. ಮತ್ತು ಶ್ರಮಿಕ ವರ್ಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇವರ ಮಾತುಗಳು. ಮತ್ತು ದುಡಿಯುವ, ಕಷ್ಟಪಟ್ಟು ದುಡಿಯುವ ಪರಿಶಿಷ್ಟ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅರ್ಗ ಜ್ಞಾನೇಂದ್ರ ಅವರು ಮಾಡಿರ್ತಕ್ಕಂಥದ್ದು. ಅರ್ಗ ಜ್ಞಾನೇಂದ್ರ ಅವ್ರ ಪ್ರಕಾರ ಕಪ್ಪುಗಿರೋರೆಲ್ಲ ಮನುಷ್ಯರಲ್ವೇ ಅಂತ ಕೆಲವೊಂದು ಪ್ರಶ್ನೆ ಕೇಳಬೇಕು. ಇಲ್ಲಿ ನೀವು ಮಾಧ್ಯಮದಲ್ಲೂ ಭಾಳ ಜನ ಇದ್ದೀರಾ, ಕಪ್ಪುಗಿದ್ದೀರಾ, ಇದ್ದೀರೋ ಇಲ್ವಾ? ಅಲ್ವಾ, ಭಾಳಷ್ಟು ಜನ ಕಪ್ಪುಗೆ ಅಲ್ವಾ, ಮನುಷ್ಯರು ಅಲ್ವಾ ಅಂತ ಅರ್ಗ ಜ್ಞಾನೇಂದ್ರವನ್ನು ನೀವು ಕೂಡ ಇಷ್ಟೊತ್ತು ಪ್ರಶ್ನೆ ಮಾಡಬೇಕಾಗಿತ್ತು. ಮತ್ತು ಬಿ ಜೆ ಪಿಯವರು ಜಾತಿ ಧರ್ಮದ ಹೆಸರಲ್ಲಿ ಮಾಡಿರ್ತೀರ, ನೀವು ಬಿಡ್ತೀರಾ, ಮಾಡೇ ಮಾಡಿರ್ತೀರ. ಜಾತಿ ಧರ್ಮದ ಹೆಸರಲ್ಲಿ ಈಗ ಸಮಾಜವನ್ನು ಒಡೆದರು, ಈಗ ಬಣ್ಣದ ಹೆಸರಲ್ಲಿ ಜಾತಿ ಸಮಾಜವನ್ನು ಒಡೆಯೋಕ್ಕೆ ಹೊರಟಿದ್ದಾರೆ. ಎಷ್ಟೇ ಆಗಲಿ ಅವರು ಮನಸ್ಸೃತಿ ಫಾಲೋ ಮಾಡೋರು. ಮತ್ತು ಇವರಿಗೆ ಮನುಷ್ಯತ್ವ ಅನ್ನೋದೂ ಇಲ್ಲ, ಮಾನವೀಯತೆ ಅನ್ನೋದೂ ಇಲ್ಲ. ಮಾತಾಡಿದರೆ ಸಂಸ್ಕಾರದ ಬಗ್ಗೆ ಮೈಲುದ್ದ ರೈಲು ಬಿಡ್ತಾರೆ, ಅಂದರೆ ರೀಲ್ ಬಿಡ್ತಾರೆ. ಈ ಅಜ್ಞಾನಿಯ ಮಾತು ಯಾವ ವೇದ ಶಾಸ್ತ್ರದ ಪ್ರಕಾರ ಸಂಸ್ಕಾರದ್ದು? ಬಿ ಜೆ ಪಿಯ ಒಬ್ಬನೇ ಒಬ್ಬ ಮುಖಂಡ ಇವರು ಮಾತಾಡಿರ್ತಕ್ಕಂಥದ್ದು ತಪ್ಪು ಅಂತ ಯಾರೂ ಕೂಡ ಕಮೆಂಟ್ ಮಾಡಲಿ. ಇದುವರೆಗೂ ಕೂಡ ಬಿ ಜೆ ಪಿಯವರು ಯಾರೂ ಕೂಡ ಅರ್ಗ ಜ್ಞಾನೇಂದ್ರ ಅವರು ಮಾಡಿದ್ದು ತಪ್ಪು, ಈ ಥರ ಮಾಡ್ಕೋಬೇಕು, ಆ ರೀತಿ ಮಾತಾಡಬಾರ್ದಿತ್ತು ಅಂತ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ, ದೇಶದಲ್ಲಿದ್ದಾರೆ. ಇದೇನು ಈಗ ರಾಷ್ಟ್ರ ಮಟ್ಟದಲ್ಲಿ ನ್ಯೂಸ್ ಆಗಿರುತ್ತಿದ್ದು, ಯಾರೂ ಕೂಡ ಕಾಮೆಂಟ್ ಮಾಡಲಿಲ್ಲ. ಆದರೆ ಬಿ ಜೆ ಪಿ ಮಾತು ಅರ್ಗ ಜ್ಞಾನೇಂದ್ರ ಅವರ ಬಾಯಿಂದ ಬಂದಿದೆ ಅಂತ ಇದರ ಅರ್ಥ ಅಷ್ಟೆ. ನಾವು ಹಾಗೆ ಆರ್ ಎಸ್ ಎಸ್ ಪಾಠ ಇದನ್ನೇ ಕಲಿಸಿರೋದು ಇವರಿಗೆ, ಮತ್ತು ಕೇಶವಕೃಪಾದಿಂದ ಇದನ್ನೇ ಬೋಧಿಸಿರ್ಬೇಕು ಇವರಿಗೆ. ಹಾಗೆ ನಾಗ್ಪುರ ಪಾಠಶಾಲೆಯಲ್ಲಿ ವಿಷ ಇಲ್ಲದೆ ಮತ್ತೇನು ಉತ್ಪಾದನೆ ಆಗುತ್ತೆ? ವಿಷಾನೇ ಉತ್ಪಾದನೆ ಆಗೋದು ನಾಗ್ಪುರದಲ್ಲಿ.